ನಮಸ್ಕಾರ ಸ್ನೇಹಿತರೆ. ಚಿನ್ನದ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ, ಅದು ಏರುತ್ತಲೇ ಇರುತ್ತೆ ಅನ್ನೋದು ಸಾಮಾನ್ಯ ನಂಬಿಕೆ. ಇದು ನಿಜ ಕೂಡ. ಚಿನ್ನದ ಬೆಲೆ ಆಗಾಗ ಸ್ವಲ್ಪ ಕಡಿಮೆ ಆದರೂ ಕೂಡ ಏರಿಕೆಯಂತೂ ಇದ್ದೇ ಇರುತ್ತೆ. ಚಿನ್ನ ಕೂಡ ಪೆಟ್ರೋಲ್ ರೇಟ್ನಂತೆ ಯಾವಾಗಲೂ ಏರುಮುಖವಾಗಿ ಇರುತ್ತೆ. ಇದೇ ಕಾರಣಕ್ಕಾಗಿ ದೀರ್ಘಾವಧಿಗೆ ಹೂಡಿಕೆ ಮಾಡೋರು ಚಿನ್ನದ ಮೇಲೆ ಹಣ ಹೂಡಿಕೆ ಮಾಡಿದರೆ ಸೇಫ್ ಅಂತ ಭಾವಿಸ್ತಾರೆ. ಹಣ ಇದ್ದಾಗ ಚಿನ್ನ ಖರೀದಿ ಮಾಡಿ ಆಪತ್ಕಾಲಕ್ಕೆ ಚಿನ್ನವನ್ನು ಮಾರಿ ತಮ್ಮ ಹಣಕಾಸಿನ ಅಗತ್ಯತೆಯನ್ನು ಪೂರೈಸಿಕೊಳ್ಳೋರು ಇದ್ದಾರೆ. ಎಂಥದ್ದೇ ಆರ್ಥಿಕ ಕುಸಿತ ಎದುರಾದರೂ ಕೂಡ ಚಿನ್ನದ ದರ ಕುಸಿತ ಕಾಣೋದಿಲ್ಲ. ಹಾಗೆ ನೋಡಿದರೆ ಯಾವುದೇ ದೇಶದ ಆರ್ಥಿಕತೆ ಕುಸಿತ ಕಂಡರೆ ಚಿನ್ನದ ರೇಟು ಏರಿಕೆಯಾಗುತ್ತೆ. ಹಾಗಾಗಿ ಭವಿಷ್ಯದ ಸುರಕ್ಷತೆಯನ್ನು ಗಮನದಲ್ಲಿರಿಸಿಕೊಂಡೇ ಜನರು ಚಿನ್ನವನ್ನು ಕೊಳ್ಳುತ್ತಿದ್ದಾರೆ. ಅಲ್ಲದೆ ದೇಶದ ಆರ್ಥಿಕತೆಯ ಮೇಲೂ ಚಿನ್ನದ ಪ್ರಭಾವ ಬೀರುತ್ತೆ ಮತ್ತು ಹಣದುಬ್ಬರದ ವಿರುದ್ಧ ಒಂದು ರಕ್ಷಣಾತ್ಮಕ ಬೇಲಿಯಾಗಿ ಕಾರ್ಯನಿರ್ವಹಿಸುತ್ತೆ. ಆದರೆ ಚಿನ್ನದ ಬೆಲೆ ಎಂಬುದು ಸದಾ ಸ್ಥಿರವಾಗಿರುವಂಥದ್ದಲ್ಲ. ಅಂತಾರಾಷ್ಟ್ರೀಯವಾಗಿ ಹಲವಾರು ಕಾರಣಗಳಿಂದಾಗಿ ಅದರ ಬೆಲೆಯಲ್ಲಿ ಏರಿಳಿತವಾಗುತ್ತಲೇ ಇರುತ್ತೆ. ಈ ಕಾರಣದಿಂದಾಗಿ ಚಿನ್ನದ ಬೆಲೆಯ ಪ್ರತಿನಿತ್ಯದ ಅಪ್ಡೇಟ್ ಹೂಡಿಕೆದಾರರು ಹಾಗೂ ಗ್ರಾಹಕರಿಗೆ ಸಾಕಷ್ಟು ಉಪಯುಕ್ತವಾಗಿರುತ್ತೆ. ಮಾರುಕಟ್ಟೆಯಲ್ಲಿ ಇಂದಿನ ಬಂಗಾರದ ದರಗಳ ಕುರಿತು ನೋಡೋದಾದರೆ 22 ಕ್ಯಾರೆಟ್ ಚಿನ್ನ ಪ್ರತಿ 1 ಗ್ರಾಮ್ಗೆ 5,225 ರೂಪಾಯಿ ಆಗಿದ್ದು 10 ಗ್ರಾಮ್ಗೆ 52,250 ರೂಪಾಯಿ. ಹಾಗೆ 24 ಕ್ಯಾರೆಟ್ ಚಿನ್ನ ಪ್ರತಿ 1 ಗ್ರಾಮ್ಗೆ 5,700 ರೂಪಾಯಿ ಆಗಿದ್ದು 10 ಗ್ರಾಮ್ಗೆ 57,000 ರೂಪಾಯಿ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು 22 ಕ್ಯಾರೆಟ್ ಚಿನ್ನ ಪ್ರತಿ 10 ಗ್ರಾಮ್ಗೆ 52,250 ರೂಪಾಯಿ ಆಗಿದ್ರೆ ಚೆನ್ನೈನಲ್ಲಿ 52,900 ರೂಪಾಯಿ ಆಗಿದೆ. ಮುಂಬೈನಲ್ಲಿ 52,200 ರೂಪಾಯಿ ಆಗಿದ್ರೆ ಕೋಲ್ಕತ್ತಾ ನಗರದಲ್ಲಿ 52,200 ರೂಪಾಯಿ ಆಗಿದೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ಪ್ರತಿ 10 ಗ್ರಾಮ್ಗೆ 52,350 ರೂಪಾಯಿ ಆಗಿದೆ. ಇನ್ನು ಚಿನ್ನದಂತೆ ಬೆಳ್ಳಿಯೂ ಸಹ ಸಾಕಷ್ಟು ಆಕರ್ಷಣೆಯುಳ್ಳ ವಸ್ತುವಾಗಿದ್ದು ಹೂಡಿಕೆದಾರರ ಹಾಗೂ ಆಭರಣ ಪ್ರಿಯರ ನೆಚ್ಚಿನ ಸಾಧನವಾಗಿದೆ. ಬೆಳ್ಳಿ ಚಿನ್ನದಷ್ಟು ಅಪರೂಪವಲ್ಲದೆ ಹೋದರೂ ಹೆಚ್ಚಿನ ಮಟ್ಟದಲ್ಲಿ ಬೆಳ್ಳಿಯಿಂದ ಮಾಡಲಾದ ಪೂಜಾ ಪರಿಕರಗಳಿಗೆ ಅಪಾರವಾದ ಬೇಡಿಕೆ ಇರೋದರಿಂದ ಭಾರತದಲ್ಲಿ ಬೆಳ್ಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಇನ್ನು ಬೆಳ್ಳಿಯು ಮಾರ್ಚ್ ಫ್ಯೂಚರ್ಸ್ MCX ಪ್ರತಿ ಕೆಜಿಗೆ 600 ರೂಪಾಯಿಯಷ್ಟು ಜಾಸ್ತಿಯಾಗಿ 71,800 ರೂಪಾಯಿಗೆ ವಹಿವಾಟು ನಡೆಸುತ್ತಿದೆ. ಇನ್ನು ಬೆಲೆಯಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ನೀವು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.